ಫ್ರೆಂಡ್ಸ್, ನಾನು ಇವತ್ತಿನ ರೆಸಿಪಿನಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಹೈಕನ್ ಮೇಲೆ ಒತ್ತಿ, ಮರೀದಿರಾ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಫಸ್ಟು ನಾನು 2 ಟೊಮೆಟೋನ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಪಲಾವು ಇದು ಗೋಬಿನ ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟನ್ನು ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಹುರುಳಿಕಾಯನ್ನು ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಪುದೀನ ಸೊಪ್ಪು ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಇದು ಬಟಾಣಿ ಕಾಳನ್ನು 3 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ, ದಪ್ಪದ ಈರುಳ್ಳಿ ಒಂದು 2 ಹಚ್ಚಿಟ್ಕೊಂಡಿದ್ದೀನಿ, 1 ಇಂಚು ಅಷ್ಟು ಶುಂಠಿ ಮತ್ತು 2 ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು 2 ಪಲಾವ್ ಎಲೆ, 1 ಏಲಕ್ಕಿಕಾಯಿ, 2 ಇಂಚಷ್ಟು ಚಕ್ಕೆ, 8 ಲವಂಗ, ಮತ್ತು 7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಚೂರು, 1 ಸ್ಪೂನಷ್ಟು ಗಸಗಸೆ, 1.5 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ, ಇದರಲ್ಲಿ ಖಾರದ ಪುಡಿ ಮಿಕ್ಸ್ ಆಗಿಲ್ಲ, ಇವೆಲ್ಲನೂ ಸೇರಿ 2.5 ಗ್ಲಾಸ್ ಅಕ್ಕಿಗೆ ನಾನು ಮಸಾಲೆನ ರೆಡಿ ಮಾಡಿಟ್ಕೊಂಡಿರ್ತೀನಿ. ಇದರಲ್ಲಿ 2.5 ಗ್ಲಾಸು ಅಕ್ಕಿ, 2.25 ಗ್ಲಾಸು ಅಕ್ಕಿನ ನಾನು ತೆಗೆದುಕೊಂಡಿರ್ತೀನಿ, 2.25 ಗ್ಲಾಸ್ ಅಕ್ಕಿನ ತೆಗೆದುಕೊಂಡಿರ್ತೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ನಾವು ಹಾಕಬೇಕಾಗತ್ತೆ. ಹೀಗೆ ತಗೊಂಡಿದ್ದೀನಿ. ಈಗ ಇದರ ಅಳತೆಗೆ ಸರಿಯಾಗಿ ನಾನು ನೀರನ್ನು ತೆಗೆದಿಟ್ಕೊಂಡಿರ್ತೀನಿ. ಮತ್ತು ಈಗ ಕೆಲವು ಮಸಾಲೆಗಳನ್ನು ರುಬ್ಕೋಬೇಕಾಗುತ್ತೆ. ನಾವು ಗಸಗಸೆ, 7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಚೂರು, ಇಷ್ಟನ್ನು ನಾವು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗತ್ತೆ. ನೀರನ್ನು ನಾನು ಅಳತೆ ತೆಗೆದುಕೊಂಡಿದ್ದೀನಲ್ಲ, ಅದರಲ್ಲೇ 1 ಗ್ಲಾಸನ್ನು ತಗೊಂಡಿದ್ದೀನಿ. ನೀರಿಂದನೇ ನಾನು ರುಬ್ಕೊಳ್ತೀನಿ. ಸ್ಕಿಪ್ ನೋಡಿ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿ, ಗಸಗಸೆ ಮತ್ತು ಕಾಯಿ ಚೂರನ್ನು ಈ ರೀತಿ ಅದೇ ನೀರನ್ನು ತೆಗೆದುಕೊಂಡು ನಾನು ರುಬ್ಬಿಟ್ಕೊಂಡಿದ್ದೀನಿ. ಈಗ ಪಲಾವ್ ಮಾಡೋದನ್ನು ನಾವು ಕುಕ್ಕರ್ ತಗೊಂಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ, ಅದರೊಳಕ್ಕೆ 1 5 ಸ್ಪೂನಷ್ಟು ಎಣ್ಣೆಯನ್ನು ನಾನು ಹಾಕ್ತಾಯಿದ್ದೀನಿ. 5 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಅದಕ್ಕೆ ಈ ಲವಂಗ 8 ಹಾಕ್ತಾಯಿದ್ದೀನಿ, ಚಕ್ಕೆ, ಏಲಕ್ಕಿಕಾಯಿ ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕಿದ್ದೀನಿ. ಇದನ್ನು ನಾವು ಸ್ವಲ್ಪ ಹುರಿಬೇಕು. ಈ ಥರ ಆಯಿತು. ಆವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಒಂದು ಸ್ವಲ್ಪ ಈ ಥರ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಉರಿಬೇಕಾಗುತ್ತೆ. ಆಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹೀಗೆ ಕೈ ಆಡಿಸಿ ನಂತರ ಟೊಮೆಟೊ 2 ಹಚ್ಚಿಟ್ಕೊಂಡಿದ್ನಲ್ಲ ಆ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ತುಂಬಾ ಬೇಯೋ ಹಾಗಿಲ್ಲ, ಸ್ವಲ್ಪ ಬೆಂದರೂ ಸಾಕು, ಒಳ್ಳೆ ಟೇಸ್ಟಿ ಆಗಿರುತ್ತೆ. ಅದಾದ ನಂತರ
ಮಸಾಲೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿಲ್ಲ, ಖಾರದ ಪುಡಿ, ಮಿಕ್ಸ್ ಮಸಾಲೆ ಪುಡಿ. ಸುಮ್ಮನೆ ಒಂದು ಸ್ವಲ್ಪ ನಮ್ಮ ಕೈ ಆಡಿಸ್ಬೇಕು. ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆಯನ್ನು ಅಂದರೆ ಹಸಿಮೆಣಸಿನಕಾಯಿ, ಕಾಯಿಚೂರು, ಗಸಗಸೆ ರುಬ್ಬಿಟ್ಕೊಂಡಿದ್ದನ್ನು ನಾವು ಹಾಕ್ತಾ ಇದ್ದೀವಿ. ಹಾಕ್ಕೊಳ್ಳಿ, ಪರವಾಗಿಲ್ಲ. ಅದೇ ನೀರನ್ನು ನಂತರ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಕಾಲಿಫ್ಲವರು, ಕ್ಯಾರೆಟು, ಹುರುಳಿಕಾಯಿ, ಈ ಮೂರನ್ನು ಹಾಕ್ತಾ ಇದ್ದೀನಿ. ಬಟಾಣಿ ಕೂಡ ಅದರ ಜೊತೆಗೇ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸ್ಬೇಕು, ಒಂದು ನಿಮಿಷ. ನಾವು ಬಿರಿಯಾನಿ ಪಾಕೆಟನ್ನು ಉಪಯೋಗಿಸ್ತಾ ಇಲ್ಲ, ವೆಜ್ ಬಿರಿಯಾನಿ ಪಾಕೆಟ್ ಕೆಲವರು ಉಪಯೋಗಿಸ್ತಾರೆ, ಆದರೆ ನಾವು ವೆಜ್ ಬಿರಿಯಾನಿ ಪಾಕೆಟನ್ನೇ ಉಪಯೋಗಿಸ್ತಾ ಇಲ್ಲ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಅದರ ಜೊತೆ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದನ್ನು ಒಂದು ನಿಮಿಷ ಕೈ ಆಡಿಸಿ ಇದೇನು ಮೊಸರು ಬಜ್ಜಿ ಏನೂ ಇಲ್ದಿರ ಹಾಗೆ ತಿನ್ಬೋದು ಫ್ರೆಂಡ್ಸ್. ಈ ಪಲಾವನ್ನು ಮೊಸರು ಬಜ್ಜಿನೂ ಉಪಯೋಗಿಸಿದ್ರೆ ಉಪಯೋಗಿಸ್ಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು ಫ್ರೆಂಡ್ಸ್. ಆಯಿತು, ಈಗ ನೀರನ್ನು ನಾವು ಹಾಕ್ಕೊಳ್ಳೋಣ. ನೀರನ್ನು ಮಾಮೂಲಿ ಇದು ಒಂದು ಗ್ಲಾಸ್ ತಗೊಂಡಿದ್ದೇನಲ್ಲ, ಒಂದು ಗ್ಲಾಸ್ ಹಾಕಿ ಈಗ ಎರಡು ಗ್ಲಾಸ್ ಅಂತ ಹೇಳಿದ್ನಲ್ಲ, ಆಗಲೇ ಎರಡು ಅರ್ಧ ಗ್ಲಾಸ್ ಇತ್ತಲ್ಲ, ಅದು ಅರ್ಧ ಗ್ಲಾಸ್ ಜೊತೆಗೆ ಇದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಕಲಸಿ, ಕಲಸ್ಬಿಟ್ಟು ಕಲ್ಲು ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕರೆಕ್ಟಾಗಿ ನಾನು ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ರುಚಿ ನೋಡಬೇಕಾದ್ರೂ ಉಪ್ಪಿದೆಯಾ ಇಲ್ಲವ ಅಂತ ನೋಡ್ಕೋಬೋದು. ಇದು ನನಗೆ ಗೊತ್ತಿದೆ ಎಷ್ಟು ಹಾಕಬೇಕು ಅಂತ. ನಾನು ಕಲ್ಲುಪ್ಪನ್ನು ಉಪಯೋಗಿಸಿ ಕಲ್ಲುಪ್ಪು ಟೇಸ್ಟ್ ಆಗಿರುತ್ತೆ ಅಂತ ಕಲ್ಲುಪ್ಪನ್ನೇ ನಾನು ಹಾಕ್ತಾ ಇದ್ದೀನಿ. ಡೈಮಂಡ್ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಮೊದಲು ಉಪ್ಪು ಹಾಕಿದ್ದೀನಿ, ಯಾಕಂದರೆ ನೀರು ಅಕ್ಕಿ ಹಾಕಿದರೆ ಮೇಲೆ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ನಮಗೆ ಎಷ್ಟು ಹಾಕಬೇಕಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಉಪ್ಪು ಮೊದಲೇ ಹಾಕಿದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಅಕ್ಕಿಯನ್ನು ಅದರ ಜೊತೆಗೆ ಸೇರಿಸ್ತಾ ಇದ್ದೀನಿ. ರಾ ರೈಸ್ ಅಕ್ಕಿ ಫ್ರೆಂಡ್ಸ್, ಇದು ಬಾಸ್ಮತಿ ರೈಸ್ ಅಲ್ಲ, ರಾ ರೈಸು. ಅಕ್ಕಿ ಹಾಕಿದ್ದೀನಿ, ನೀಟಾಗಿ ಕಲಸ್ಬಿಟ್ಟು ನೀಟಾಗಿ ಕಲಸಿ ಉಪ್ಪು ಎಲ್ಲ ನೀಟಾಗಿ ಕಲಸುತ್ತೆ. ಈಗ ಕುಕ್ಕರನ್ನು ಮುಚ್ಚಿ 100 ವಿಜಲ್ಲು ಕೂಗಿಸಿ, ಕುಕ್ಕರನ್ನು ಮುಚ್ಚಿ 100 ವಿಜಲನ್ನು ಕೂಗಿಸಿ. ಸ್ವಲ್ಪ ಜಾಸ್ತಿ ಓವರ್ ಫ್ಲೇ ಹಿಡ್ದಿರ
ಸ್ವಲ್ಪ ಕಡಿಮೆನೇ ಇಡಿ ಕೆಳಗಡೆ. ಅಷ್ಟು ಫ್ಲೇಮಲ್ಲಿ ಅಕ್ಕಿ ಚೆನ್ನಾಗಿ ಬೇಯುತ್ತೆ. ಮೂರು ವಿಜಲ್ ಆದಮೇಲೆ ತೋರಿಸ್ತೀನಿ. ಮೂರು ವಿಜಲ್ ಆಯಿತು ಫ್ರೆಂಡ್ಸ್, ಮೂರು ವಿಜಲ್ ಕೂಸಿದ್ದೀನಿ. ಕೂಸಿದ್ದು ಒಂದು 10 ನಿಮಿಷ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಥರ ತರಕಾರಿ ಎಲ್ಲ ಮೇಲೆ ಇರುತ್ತೆ, ನೀವು ಅದನ್ನು ಒಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತರಕಾರಿ ಎಲ್ಲ ಅನ್ನಕ್ಕೂ ಮಿಕ್ಸ್ ಆಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೀಟಾಗಿ 2 1/2 ಗ್ಲಾಸ್ ಅಕ್ಕಿಗೆ ಇಷ್ಟು ಅನ್ನ ಆಗಿದೆ ಫ್ರೆಂಡ್ಸ್. ಒಂದು 6 ಜನ 7 ಜನ ತಿನ್ಬೋದು ಒಂದು ಫ್ಯಾಮಿಲಿನಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸೂಪರ್ ಆಗಿದೆ ಫ್ರೆಂಡ್ಸ್, ಇದಕ್ಕೆ ಮೊಸರು ಬಜ್ಜಿ ಏನು ಬೇಕಾಗಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿಯಾಗಿದೆ. ತಿಂದು ನೋಡಿ, ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.